श्री शरण बसवेश्वर संस्थान दासोह महामन श्री शरण बसवेश्वर संस्थान पीठाधिपति पूज्य डॉक्टर शरण बसप्प अप्पाजी शरण बसवेश्वर विद्यावर्धक संघ चेयरपर्सन श्री डॉक्टर दाक्षायणी अव्वाजी जंटी सुद्दिगोष्ठियल्लि पूर्ण विवर नीडिदरु। शरण बसवेश्वर संस्थान एंटने महादासोह पीठाधिपति डॉक्टर शरण बसवप्प अप्पाजी भक्तरिंद पाद पूजे स्वीकरिसलु देवालयद सुत्तमुत्तलिन प्रदेशगळल्लि पादयात्रे कैगोंडु सांप्रदायिक पूजे सल्लिसुव मूलक उद्घाटने नेरवेरलिदे एंदु हेळिदरु। ಈ ಹಿಂದಿನಂತೆ ಆಚರಣೆಗಳು ಪ್ರತಿದಿನ ಸಂಜೆ ಧಾರ್ಮಿಕ ಪ್ರವಚನಗಳಿಗೆ ಸೀಮಿತವಾಗದೆ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯುತ್ತವೆ। ಐದನೇ ದಿನದ ರಥೋತ್ಸವದ ನಂತರ ಆರನೇ ದಿನ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಕಲಾ ಬಳಗದ ಸದಸ್ಯರಿಂದ ಮಹಾದಾಸೋಹಿ ಶರಣ ಬಸವೇಶ್ವರರ ಕುರಿತು ನಾಟಕ ಪ್ರದರ್ಶನ ನಡೆಯಲಿದೆ। ರಮೇಶ್ ಬಂಧು ಅವರು ನಿರ್ಮಿಸಿರುವ ನಾಟಕವನ್ನು ಬಸವರಾಜ್ ಕೊಂಚಗಲ್ ಬರೆದು ನಿರ್ದೇಶಿಸಿದ್ದಾರೆ। ಪೂಜ್ಯ ಡಾಕ್ಟರ್ ಅಪ್ಪಾಜಿ ಮತ್ತು ಮಾತೋಶ್ರೀ ಡಾಕ್ಟರ್ ಅವ್ವಾಜಿ ಮಾತನಾಡಿ ಜಗನ್ನಾಥ್ ಡಿಗ್ಗಿ ದಂಪತಿಗಳ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಗುರುತಿಸಿ 50,000 ರೂಪಾಯಿ ನಗದು ಪ್ರಶಸ್ತಿ ಪತ್ರ ಫಲಕ ಶಾಲು ಒಳಗೊಂಡ ದಾಸೋಹ ಜ್ಞಾನರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ನುಡಿದರು। 18ನೇ ಶತಮಾನದ ಸಂತ ಶ್ರೀ ಶರಣ ಬಸವೇಶ್ವರರ ಪುಣ್ಯತಿಥಿ ಅಂಗವಾಗಿ ಮಾರ್ಚ್ 12 ರಂದು ರಥೋತ್ಸವ ಜರುಗಲಿದ್ದು ನಂತರ ಇದೇ ಮೊದಲ ಬಾರಿಗೆ ಉತ್ತರ ಪ್ರದೇಶದ ವಾರಣಾಸಿಯ 12 ಪುರೋಹಿತರ ತಂಡವು ಗಂಗಾ ಆರತಿಯ ಮಾದರಲ್ಲಿ ಶರಣಾರತಿ ನೆರವೇರಿಸಲಿದ್ದಾರೆ। ಶರಣಾರತಿಯು ಕಣ್ಮನಸೆಳೆಯುವ ದೃಶ್ಯವಾಗಿದ್ದು ವಿಶೇಷವಾಗಿ ನಿರ್ಮಿಸಿದ ಪೀಠದ ಮೇಲೆ ವಾರಣಾಸಿಯ ಪುರೋಹಿತರು ಆರತಿ ದೃಶ್ಯ ಜನರಿಗೆ ವೀಕ್ಷಿಸಲು ಅನುಕೂಲ ಮಾಡಿಕೊಡಲಾಗುತ್ತದೆ। ಇದು 201ನೇ ಶರಣ ಬಸವೇಶ್ವರ ಜಾತ್ರೆಯ ವೈಶಿಷ್ಟ್ಯಗಳಲ್ಲಿ ಒಂದಾಗಿದೆ ಎಂದು ಡಾಕ್ಟರ್ ಶರಣ ಬಸಪ್ಪ ಅಪ್ಪಾಜಿ ಹಾಗೂ ದಾಕ್ಷಾಯಣಿ ಅವ್ವಾಜಿ ಹೇಳಿದರು। ಒಂದು ಜಾತ್ರೆ ಇದೆ, ಅಂದರೆ ಅವರು ಲಿಂಗೈಕ್ಯರಾಗಿ 201 ವರ್ಷ ಆಗಿದೆ। ಆ ನಿಮಿತ್ತವಾಗಿ 201 ಜಾತ್ರೆಯ ಮಹೋತ್ಸವವನ್ನು ಮಾಡ್ತಾರೆ, ಆಚರಣೆ ಆಚರಣೆ। ಅದಕ್ಕೆ ತಾವೆಲ್ಲರೂ ಬಂದು ಅವರ ಭಕ್ತಿ ಸೇವೆ ಮಾಡಬೇಕಂಥೇಳಿ ವಿನಂತಿಸ್ತೇನೆ। 201ನೇ ಜಾತ್ರಾ ಮಹೋತ್ಸವವಿದೆ, ಶರಣ ಬಸವೇಶ್ವರರು ಐಕ್ಯಾಗಿ ಪುಣ್ಯತಿಥಿಯ 201 ವರ್ಷ ಆಗಿದೆ, ಅದರ ಉತ್ಸವವಾಗಿ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ದಾರೆ। ಎಲ್ಲ ಭಕ್ತ ಬಳಗದವರಿಗೆ, ಎಲ್ಲ ಸುತ್ತಮುತ್ತ ಹಳ್ಳಿಯ ಭಕ್ತ ಬಳಗದವರಿಗೆ, ನಮ್ಮ ಸೋದರ ಸೋದರಿಗೆ, ಶರಣ ಶರಣರಿಗೆ ಈ ಜಾತ್ರಾ ಮಹೋತ್ಸವಕ್ಕೆ ತಾವೆಲ್ಲ ಬಂದು ಭಾಗ್ಯವಾಗಿ ಶರಣರ ಸೇವೆ ಶರಣರ ದರ್ಶನ ಪಡೆದು ತಾವು ಪುಣ್ಯ ಭಾಗ್ಯಗಳ ಭಾಗ್ಯವಂತರಾಗಿರಿ ಮತ್ತು ಶರಣರ ಸೇವೆ ಮಾಡಲು ತಾವೆಲ್ಲರೂ ಬಂದು ಆನಂದ ಪಡ್ರಿ ಅಂಥೇಳಿ ಹೇಳ್ತಾ ಇದೆ। ಈ ಸರಿ ಶರಣ ಗಂಗಾರತಿ ಹೆಂಗಿರುತ್ತೆ ಹಾಗೆ ಶರಣಾರತಿ ಅಂಥೇಳಿ ಮಾಡ್ತಾ ಇದೆ। ಭಾಳ ನೋಡಲು ವಿಶೇಷವಾಗಿದೆ, ತೇರ ಎಳೆದ ನಂತರ ಬಂದು ನಿಂತ ಮೇಲೆ ಶರಣಾರತಿ ಮಾಡಲಾಗುತ್ತದೆ। ಎಲ್ಲರೂ ಬಂದು ಶರಣರ ದರ್ಶನ ತಗೋಬೇಕು, ಎಲ್ಲರೂ ಜಾತ್ರೆಯಲ್ಲಿ ಭಾಗ ಆಗಿರಿ ಅಂಥೇಳಿ ಎಲ್ಲ ಭಕ್ತ ಬಳಗದಲ್ಲಿ ಮತ್ತು ಎಲ್ಲ ಸೋದರ ಸೋದರಲ್ಲಿ ಎಲ್ಲ ಶರಣರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ। ಎಲ್ಲರಿಗೂ ಶರಣಾರತಿ, ಜಾತ್ರೆಗೆ ಎಲ್ಲರೂ ಬರ್ರಿ। ಪೀಠದ 9ನೇ ಪೀಠಾಧಿಪತಿ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ, ಶರಣ ಬಸವೇಶ್ವರರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶ್ಮುಖ್, ಶರಣ ಬಸವ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ನಿರಂಜನ್ ನಿಷ್ಠಿ, ಕುಲಸಚಿವ ಅನಿಲ್ ಕುಮಾರ್ ಬಿಡವೆ, ಸಮಕುಲಪತಿ ಬಿಡಿ ಮೈತ್ರಿ ಇದ್ದರು।